ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಕನ್ನಡ ಚಿತ್ರರಂಗದ ಖ್ಯಾತ ನಟ ದರ್ಶನ್ ಈಗ ಜೈಲು ಪಾಲಾಗಿದ್ದಾರೆ. ಒಂದು ಕಡೆ ದರ್ಶನ್ ಅಭಿಮಾನಿಗಳು ತಮ್ಮ ನೆಚ್ಚಿನ ನಟನ ಕೃತ್ಯವನ್ನ ಸಮರ್ಥಿಸಿಕೊಳ್ಳುತ್ತಿದ್ದರೆ, ಮತ್ತೊಂದು ಕಡೆ ಮಾಧ್ಯಮಗಳು ತಮ್ಮ ಟಿಆರ್ಪಿ ಬೇಳೆ ಬೇಯಿಸಿಕೊಳ್ಳುವ ಸಲುವಾಗಿ ಈ ಪ್ರಕರಣಕ್ಕೆ ಮತ್ತಷ್ಟು ಮಸಾಲೆ ಬೆರೆಸಿ ಮಾಧ್ಯಮ ವೃತ್ತಿಯ ಘನತೆ ಮರೆತು ದಿನವಿಡೀ ದರ್ಶನ್ ಕುರಿತ ಸುದ್ದಿಗಳನ್ನ ಪ್ರಸಾರ ಮಾಡುತ್ತಿವೆ. ಇವೆಲ್ಲದರ ಮಧ್ಯೆ ಇನ್ನೊಬ್ಬ ಯುವಕ ಈ ಪ್ರಕರಣವನ್ನ ಹೇಗೆ ನೋಡಬೇಕು ಎಂಬುದರ ಕುರಿತು ಮಾತನಾಡಿದ್ದಾನೆ. ಯುವಕ ಹೇಳಿರುವ ಮಾತುಗಳನ್ನ ಒಮ್ಮೆ ಕೇಳಿಸಿಕೊಳ್ಳಿ. ಎಲ್ರಿಗೂ ನಮಸ್ಕಾರ. ಪ್ರತಿಯೊಬ್ಬರು ಬಂದ್ಬಿಟ್ಟು ಡಿ ಬಾಸ್ ಬಗ್ಗೆ ವಿಡಿಯೋ ಮಾಡಿ ಡಿ ಬಾಸ್ ಬಗ್ಗೆ ಅಭಿಪ್ರಾಯ ಹೇಳಿ ಅಂತ ಹೇಳ್ತಿರಲ್ಲ ಕಮೆಂಟ್ ಸೆಕ್ಷನ್ ಅಲ್ಲಿ, ಏನು ಅಂತ ಹೇಳಿ? ನಮ್ಮ ಬಾಸು ಕೊಲೆಗಡ್ಕಂತನ ಇಲ್ಲ, ಯಾರಿಗೋಸ್ಕರನೂ ಒಬ್ಬ ಸಾಮಾನ್ಯ ವ್ಯಕ್ತಿನ ಕೊಲೆ ಮಾಡಿದ್ರು, ಅಭಿಮಾನಿನ ಕೊಲೆ ಮಾಡಿದ್ರು ಅಂತ ಹೇಳಲ್ಲ. ಇಲ್ಲ, ಅವ್ರಿಗೆ ಮಾಡಿರೋದು ಕೊಲೆ ಆಗಿರ್ಬೋದು, ಅವ್ರನ್ನ ಯಾವುದೇ ಜೈಲಿಗೂ ಹಾಕಂಗಿಲ್ಲ, ಆ ಕಾನೂನು ಇರಬಾರ್ದು ಅಂತ ಹೇಳ. ಅವ್ರು ಮಾಡಿರೋದು ತಪ್ಪೆ, ಅದಕ್ಕೆ ಶಿಕ್ಷೆ ಆಗಲೇಬೇಕು. ಅವರು ಅಂತಲ್ಲ, ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗಲೇಬೇಕು. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಆಗಬಾರ್ದು. ಎಲ್ರಿಗೂ ಸಮಾನತೆ ಇರಬೇಕು. ಅವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ. ಹಾಗಂತ ಅವ್ರು ಮಾಡಿರೋ ಒಂದು ತಪ್ಪಿಂದ ಅವ್ರು ಮಾಡಿರೋ ಅಷ್ಟು ಒಳ್ಳೆ ಕೆಲಸಗಳು ಮರೆಯಾಗಿ ಹೋಗಲ್ಲ. ಹಾಗಂತ ಅಷ್ಟು ಒಳ್ಳೆ ಕೆಲಸಗಳು ಮಾಡಿದ್ರು ಅಂತ ಈ ತಪ್ಪು ಸರಿಯಾಗಲ್ಲ. ಅವ್ರಿಗೆ ಶಿಕ್ಷೆ ಆಗಲಿ, ಶಿಕ್ಷೆ ಆಗಲೇಬೇಕು. ಮತ್ತಿನ್ನೇನು, ಶಿಕ್ಷೆ ಆಗಿ ಹೊರಗೆ ಬರ್ತಾರೆ, ಜನ ಅದೇ ರೀತಿ ಅವ್ರನ್ನ ಮೆರೆಸ್ತಾರೆ, ಸಿಂಪಲ್ ಅಷ್ಟೆ, ಬೇರೇನೂ ಇಲ್ಲ. ಆದ್ರೆ ಮೀಡಿಯಾದ ಹತ್ರ ಕೇಳೋದೊಂದೇ, ಈ ವಿಷಯದಲ್ಲಿ ನೀವು ಇಷ್ಟೊಂದು ಮನದಾಳದ ಮಾತನ್ನೆಲ್ಲ ಹೇಳ್ತಾ ಇದ್ದೀರಾ, ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇದ್ದೀರಾ, ಇಷ್ಟೇ ಇಂಟ್ರೆಸ್ಟ್ ಸೌಜನ್ಯ ಕೇಸಲ್ಲಿ ಹಾಕಿಲ್ಲ. 12 ವರ್ಷ ಆಯ್ತು ಅವಳನ್ನ ರೇಪ್ ಮಾಡಿ, ಅವಳನ್ನ ಸಾಯಿಸಿ, ಬರ್ಬರವಾಗಿ ಸಾಯಿಸಿದ್ರು, ರೇಪ್ ಮಾಡಿ. ಅದ್ರ ಬಗ್ಗೆ ಯಾವ ಮೀಡಿಯಾಗಳು ಮಾತಾಡಲ್ಲ, ಯಾಕೆ ಅಂತ ಇದುವರೆಗೂ ನಮಗ್ ಗೊತ್ತಾಗಿಲ್ಲ. ಓ, ನಿಮಗೆ ದೊಡ್ಡವ್ರ ಸಪೋರ್ಟ್ ಇಲ್ವಾ ಆ ವಿಷಯದಲ್ಲಿ? ಆ ದುಡ್ಡು ಬರ್ತಾ ಇದೆಯಾ? ಓಹೋ, ಆಗಿರ್ಬೋದು. ನಾವು ಬಿಡಿ, ನಾವು ಸಾಮಾನ್ಯ ಮನುಷ್ಯರು, ನಾವು ನಿಮ್ಮನ್ನ ಕೇಳಕ್ಕಾಗತ್ತಾ? ಇಲ್ಲ. ಇರ್ಲಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.